ಕೇದಾರನಾಥದಲ್ಲಿ ಇವತ್ತು ಕಂಡೀಷನ್ ಸ್ವಲ್ಪ ಕ್ರಿಟಿಕಲ್ ಅಂದ್ರೆ ನಿನ್ನೆ ಮತ್ತೆ ಇವತ್ತು ಎರಡೂ ದಿನ ಕೂಡ ಕಂಡೀಷನ್ ಕ್ರಿಟಿಕಲ್ ಆಗಿದೆ. ಹೋಗೋರು ಮತ್ತೆ ಬರೋರಿಗೆ ಸಾಕಷ್ಟು ತೊಂದರೆ ಆಗಿದೆ ಇಲ್ಲಿ. ಏನು ಅಂತಂದ್ರೆ ಮೊದಲನೇದಾಗಿ ಪವರ್ ಸಪ್ಲೈ ಇಲ್ಲ, ಎಲ್ಲ ರೂಮ್ಸ್ ಲಾಡ್ಜ್ಗಳಲ್ಲಿ ಎಲ್ಲ ಪವರ್ ಸಪ್ಲೈ ಇಲ್ಲ. ಜೊತೆಗೆ ಬಿಸಿ ಇಲ್ಲಿ ಚಳಿ ತುಂಬ ಅಂದರೆ ತುಂಬ ಚಳಿ ಇರುವಂಥದ್ದು. ಆದರೆ ನಿಮಗೆ ಯಾವುದೇ ರೀತಿ ಬೆಳಿಗ್ಗೆದ್ದು ಸ್ನಾನ ಮಾಡಲಿಕ್ಕೆ ಬಿಸಿ ನೀರು ಸಿಗೋದಿಲ್ಲ ಕೆಲವೊಂದು ಹೋಟೆಲ್ಗಳಲ್ಲಿ ಹೊರತುಪಡಿಸಿ. ಅದು ಬಿಟ್ಟರೆ ಪವರ್ ಸಪ್ಲೈ ಇಲ್ಲದೆ ಇರೋದ್ರಿಂದ ತುಂಬ ಜನ ನಿನ್ನೆ ಹೋಗಿರೋದು, ನಾವು ನಿನ್ನೆ ಅಂತೂ ನಮ್ಮ ಮನೆಗಳಿಗೆ ಕಾಲ್ ಮಾಡಲಿಲ್ಲ. ಇವತ್ತು ಏನು ಅಂತಂದರೆ ತುಂಬ ಜನ ಮೇಲೆ ಹೋಗುವವರು ಎಲ್ಲರೂ ತುಂಬ ಜನ ನಂಬರ್ ಕೊಟ್ಟಿದ್ದಾರೆ, ಫೋನ್ ಮಾಡಿ ನೀವು ನಮ್ಮ ಮನೆಗೆ ಫೋನ್ ಮಾಡಿ ಹೇಳಿ ಅಂತ ಹೇಳಿಬಿಟ್ಟು ತುಂಬ ಜನ ನಂಬರ್ ಕೊಟ್ಟಿರುವಂಥದ್ದು. ಭಯ ಪಡುವಂಥದ್ದು ಏನಿಲ್ಲ, ನಿಮ್ಮ ಮಕ್ಕಳು ಅಥವಾ ನಿಮಗೆ ನಿಮ್ಮ ರಿಲೇಟಿವ್ಸ್ ಫೋನ್ ಮಾಡಿಲ್ಲ ಅಂತಂದರೆ ಭಯ ಪಡಬೇಡಿ. ಏನಾಗಿದೆ ಅಂತಂದರೆ ಇಲ್ಲಿ ಕೆಳಗಡೆ ಲ್ಯಾಂಡ್ಸ್ಲೈಡಿಂಗ್ ಆಗಿ ಒಂದಷ್ಟು ಕೇಬಲ್ಗಳು ಕಟ್ಟಾಗಿದೆ, ಹಾಗಾಗಿ ಪವರ್ ಸಪ್ಲೈ ಇಲ್ಲ, ಜೊತೆಗೆ ಇಲ್ಲಿ ನೆಟ್ವರ್ಕ್ ಕೂಡ ಇಲ್ಲ. ಇಷ್ಟೊಂದು ಸಮಸ್ಯೆ ಆಗಿದೆ, ಅದು ಬಿಟ್ಟರೆ ಬೇರೆ ಏನಿಲ್ಲ. ತುಂಬ ಕಡೆಗಳಲ್ಲಿ ನನಗೊಬ್ಬರು ಸ್ಟಾರ್ಟಿಂಗ್ ಒಬ್ಬರು ನಂಬರ್ ಕೊಟ್ಟರು, ಅವ್ರ ಪರಿಸ್ಥಿತಿ ಹೆಂಗಾಗಿದೆ ಅಂತಂದರೆ ಬರಬೇಕಾದ್ರೆ ಕೆಳಗಡೆ ಒಂದಷ್ಟು ಏನು ಲ್ಯಾಂಡ್ಸ್ಲೈಡಿಂಗ್ ಆಗಿರುವಂಥ ಫೋಟೋಗಳನ್ನು ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿ ಹಾಕೊಂಬಿಟ್ಟಿದ್ದಾರೆ. ಅದಾದ ನಂತರ ಮುಂದೆ ಬರ್ತಿದ್ದಂಗೆ ನೆಟ್ವರ್ಕ್ ಇಲ್ಲ, ನೆಟ್ವರ್ಕ್ ಇಲ್ಲದೇ ಇರೋ ಒಂದು ಇದಕ್ಕೆ ಏನಾಗಿದೆ ಅಂತಂದರೆ ಮನೇಲೆಲ್ಲ ಏನು ಅಂದ್ಕೊಂಡಿದ್ದಾರೆ, ಸುಮಾರೆಲ್ಲ ಬಿದ್ದುಬಿಟ್ಟಿದೆ ಅಲ್ಲಿ, ಪ್ರಾಬ್ಲಮ್ ಆಗಿದೆ, ಇವನು ಹೋಗಿದ್ದಾನೆ, ಅದ್ಯಾರ ದಿನೇಶ ಅಂತ ಹೇಳ್ಬಿಟ್ಟು ದಾವಣಗೆರೆ ಕಡೆಯವರು, ಇವನು ಹೋಗ್ಬಿಟ್ಟಿದ್ದಾನೆ. ಓಕೆ, ಇವನು ಹೋಗ್ಬಿಟ್ಟಿದ್ದಾನೆ, ಇನ್ನೇನು ಸಮಸ್ಯೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರು ಆಲೋಚನೆ ಮಾಡ್ತಾ ಇದ್ದಿರ್ಬೋದು. ಅದಕ್ಕೋಸ್ಕರ ನಮಗೆ ಇದೊಂದು ಸರ್ ನಂಬರ್ಗೆ ನೀವು ಕಾಲ್ ಮಾಡಿ ಹೇಳಿಬಿಡಿ ಅಂತ ಕಳಿಸಿದ್ದಾರೆ. ನಾನು ಕೆಳಗೆ ಇಳಿತಿರೋದ್ರಿಂದ ಅದೊಂದು ಕೆಲಸ ಸಾಧ್ಯ ಆಗ್ತಿದೆ. ಸದ್ಯಕ್ಕಂತೂ ನನಗೂ ಕೂಡ ಈ ಪ್ಲೇಸಲ್ಲಿ ನೆಟ್ವರ್ಕ್ ಇಲ್ಲ, ಗೌರಿಕೊಂಡಿ ಏರಿಯಾದಲ್ಲಿ ನೆಟ್ವರ್ಕ್ ಇಲ್ಲ. ಯಾಕಂದರೆ ನಾನು ಮುಂದೆ ಒಂದಷ್ಟು ದೂರ ಚಲಿಸುವ ಎಲ್ಲ ಸಾಧ್ಯತೆಗಳಿದೆ, ನೆಟ್ವರ್ಕ್ ಇರೋ ಏರಿಯಾದೆಲ್ಲ ಇವತ್ತು ಸ್ಟೇ ಆಗಬೇಕು. ಯಾಕಂದರೆ ನಾನು ಕೂಡ ಎಲ್ಲೂ ಕಳೆದೋದಂಗೆ ಆಗಿದೆ, ನಮ್ಮನೇಲೂ ಅದೇ ಥರ ಪರಿಸ್ಥಿತಿ ಆಗಿರ್ಬೋದು. ಅದಕ್ಕೋಸ್ಕರ ನೆಟ್ವರ್ಕ್ ಇರೋ ಪ್ಲೇಸ್ಗೆ ಹೋಗೋ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀನಿ. ಒಟ್ಟಿನಲ್ಲಿ ಕೇದಾರನಾಥದಲ್ಲಿ ಯಾವುದೇ ರೀತಿಯ ಅನಾಹುತಗಳಿಲ್ಲ, ಅಲ್ಲಲ್ಲಿ ಲ್ಯಾಂಡ್ಸ್ಲೈಡಿಂಗ್ ಅದು ಇದು ಸಣ್ಣ ಪುಟ್ಟ ಕಲ್ಲುಗಳು ಉದುರಿರುವಂಥದ್ದು ಆಗಲೇ ತೋರಿಸ್ತೆ, ಒಂದಷ್ಟು ಜರಿ ಏರಿಯಾದಲ್ಲಿ ಕಲ್ಲುಗಳನ್ನ ನೆಡ್ಕೊಂಬಂದು ಕೆಳಗೆ ಹಾಕ್ಬಿಟ್ಟಿದೆ ರಸ್ತೆಗೆ. ಅದು ಬಿಟ್ಟರೆ ಯಾವುದೇ ರೀತಿಯ ಪ್ರಾಬ್ಲಮ್ಗಳು ಆಗಿಲ್ಲ, ಯಾರೂ ಕೂಡ ಭಯ ಪಡುವಂಥದ್ದು ಇಲ್ಲ ಅಂತ ಹೇಳ್ತಾ ಈ ವಿಡಿಯೋನ ಕ್ಲೋಸ್ ಮಾಡುವ. ಎಲ್ಲರಿಗೂ ನಮಸ್ತೆ.